ಬೆಳಗಾವಿಯಲ್ಲಿ ಗಡಿ ವಿವಾದ ಭುಗಿಲೆದ್ದ ಹೊತ್ತಲ್ಲೇ ಬೆಳಗಾವಿಗೆ ತೆರಳಲು ಸಿಎಂ ಸಜ್ಜಾಗಿದ್ದಾರೆ ಡಿಸೆಂಬರ್ 2 ಕ್ಕೆ ಬೆಳಗಾವಿ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ರಾಮದುರ್ಗ ಕ್ಷೇತ್ರದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರವಾಸ ಮಾಡುತ್ತಾ ಇದ್ದಾರೆ ದೊಡ್ಡಮಂಗಡಿ ಗ್ರಾಮದಲ್ಲಿ ಬಸವೇಶ್ವರ ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಡಿಸೆಂಬರ್ 2 ಕ್ಕೆ ಇದೇ ಕಾರಣಕ್ಕಾಗಿ ಬೆಳಗಾವಿಗೆ ತೆರಳುತ್ತಾ ಇದ್ದಾರೆ ಸಾಲಹಳ್ಳಿ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಿಲಾನ್ಯಾಸ ಆಗುತ್ತೆ ಈ ವೇಳೆ ಮಹಾರಾಷ್ಟ್ರದ ಕನ್ನಡಿಗರಿಂದ ಬೊಮ್ಮಾಯಿ ಭೇಟಿ ಸಾಧ್ಯತೆ ಇದೆ ಮೂಲಭೂತ ಸೌಕರ್ಯ ನೀಡತಾ ಇಲ್ಲ ಅಂತ ಹೇಳಿ ಮಹಾರಾಷ್ಟ್ರದ ಕನ್ನಡಿಗರು ಕರ್ನಾಟಕಕ್ಕೆ ಸೇರಿಸಿ ಅಂತ ಒಂದು ಆಂದೋಲನವನ್ನ ಶುರು ಮಾಡಿದ್ರು ಬೊಮ್ಮಾಯಿ ಅವರನ್ನ ಜತ್ ತಾಲೂಕಿಗೆ ಆಹ್ವಾನಿಸ್ತಾ ಇದ್ದೇವೆ ಅಂತ ಹೇಳಿ ಕೂಡ ಹೇಳಿದ್ರು ಈ ಎಲ್ಲ ಬೆಳವಣಿಗೆಗಳ ನಡುವೆ ಕುತೂಹಲ ಮೂಡಿಸಿದೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಈ ಒಂದು ಭೇಟಿ ಧಕ್ಕೆ ತರುವಂತ ಕೆಲಸ ಮಾಡಿ ನಾಡದ್ರೋಹಿಗಳ ಜೊತೆ ಸೇರಿ ಸಭೆಯನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಪೂರ್ಣವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ವಿರೋಧಿಸ್ತದ ಅದಕ್ಕೆ ಇವತ್ತು ಮಾನ್ಯ ಪೊಲೀಸ್ ಆಯುಕ್ತರವರನ್ನ ಭೇಟಿಯಾಡಿ ಯಾವುದೇ ಕಾರಣಕ್ಕೂ ಬೆಳಗಾವಿಗೆ ಅವರಿಗೆ ಯಾವ ಪ್ರವೇಶ ಕೊಡಬಾರದು ಅವರಿಗೆ ಅವಕಾಶ ಕೊಡಬಾರದು ಅವರು ಇಲ್ಲಿ ಬಂದು ಕಾನೂನು ಸುವ್ಯವಸ್ಥೆ ಹದಗೆಡಿಸುವಂತ ಕೆಲಸವನ್ನ ಮಾಡಿ ಪ್ರಚೋದನಕಾರಿಯಾದಂತ ಹೇಳಿಕೆ ಕೊಡುವುದರ ಮುಖಾಂತರ ಭಾಷಾ ಸಾಮರಸ್ಯಕ್ಕೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾರೆ ಅಂತ ಹೇಳಿ ಮಾನ್ಯ ಆಯುಕ್ತರನ್ನ ಭೇಟಿ ಮಾಡಿ ಬಂದಿದ್ದೀವಿ ಹಾಗಾಗಿ ಅದರ ಜೊತೆ ಒಂದ ವೇಳೆ ಅವರಿಗೆ ಅವಕಾಶ ಮಾಡಿ ಕೊಟ್ಟಿದ್ದೆ ಅದಲ್ಲಿ ಅದನ್ನ ಕರ್ನಾಟಕ ರಕ್ಷಣಾ ವೇದಿಕೆದವರು ಸಹಿಸುವುದಿಲ್ಲ ಅವರಿಗೆ ಬಂದ್ರೆ ಸರಿಯಾದಂತ ಪಾಠವನ್ನ ಕಲಿಸ್ತೀವಿ ಅವರ ವಿರುದ್ಧ ಹೋರಾಟ ಮಾಡ್ತೀವಿ ಆ ಪ್ರತಿಭಟನೆ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಧಕ್ಕೆ ಆದ್ರೆ ಇಲ್ಲಿಯ ಜಿಲ್ಲಾಡಳಿತ ಇಲ್ಲಿಯ ಸರ್ಕಾರ ಹೊಣೆ ಹಾಕಬೇಕಾಗುತ್ತೆ ಅನ್ನುವಂತದ್ದನ್ನು ಕೂಡ ಹೇಳಿದೀವಿ ಅದಕ್ಕೆ ಮಾನ್ಯ ಆಯುಕ್ತರು ಇಲ್ಲಿಯ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡ್ಕೋತಾ ಇದೀವಿ ಯಾವುದೇ ಕಾರಣಕ್ಕೆ ಅಂತವರಿಗೆ ಅವಕಾಶ ಮಾಡಿಕೊಡಬಾರದು ಬೆಳಗಾವಿ ಜಿಲ್ಲೆಗೆ ಅಥವಾ ಕರ್ನಾಟಕ ಗಡಿಗೆ ಅವರಿಗೆ ಬರಕ್ಕೆ ಅನುಮತಿ ಕೊಡಬಾರದು ಬೆಳಗಾವಿ ರಾಜಕಾರಣಿಗಳಾಗಿರಬಹುದು ಅಥವಾ ಬಹುತೇಕ ಕರ್ನಾಟಕದ ಎಲ್ಲ ರಾಜಕಾರಣಿಗಳು ಬೆಳಗಾವಿ ರಾಜಕಾರಣಿಗಳಿಗೇನೋ ಒಂದು ಮರಾಠಿ ಮತ ಬ್ಯಾಂಕ್ ಮೇಲೆ ಕಣ್ಣಿರಬಹುದು ಅವ್ರು ಮಾತಾಡದೇ ಇರಬಹುದು ಆದರೆ ಒಳಗಿನ ಮಧ್ಯ ಕರ್ನಾಟಕ ಆಗಿರಬಹುದು ದಕ್ಷಿಣ ಕರ್ನಾಟಕ ಆಗಿರಬಹುದು ಆ ಭಾಗದ ಎಂಎಲ್ಎಗಳಿಗೆ ಏನಾಗಿದೆ 25 ಸಂಸದರು ಇದ್ದಾರಲ್ಲ ಅವರು ಏನು ಮಾಡ್ತಾ ಇದ್ದಾರೆ ರಾವೂರು ಅವರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ ಇದನ್ನ ಬಗೆಹರಿಸುವಂತ ಕೆಲಸ ಮಾಡಬೇಕಿತ್ತು ಯಾಕಂದ್ರೆ ಕರ್ನಾಟಕ ಸರ್ಕಾರದ್ದು ಬಿಜೆಪಿ ಸರ್ಕಾರ ಮಹಾರಾಷ್ಟ್ರದ್ದು ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರವು ಬಿಜೆಪಿ ಸರ್ಕಾರ ಹಿಂಗೆಲ್ಲ ಇದ್ದಾಗ ಡಬಲ್ ಇಂಜಿನ್ ಅಲ್ಲ ತ್ರಿಬಲ್ ಇಂಜಿನ್ ಇದೆ ಇವು ಯಾಕೆ ಅದನ್ನು ಸಂಸದೊಳಗೆ ತಗೊಂಡು ಅದನ್ನ ಇತ್ಯರ್ಥ ಮಾಡಬಾರ್ದು ಮಹಾಜನ ವರದಿ ಅಂತಿಮ ಅಂತೇಳಿ ಯಾಕೆ ಹೇಳಬಾರ್ದು ಅದನ್ನ ನೀವು ಬೇಕು ಅಂತೇಳಿ ಅದನ್ನ ತಗೊಂಡು ಹೋಗ್ತಾ ಇದಾರೆ ಮತ್ತೆ ನಮ್ಮ ರಾಜಕಾರಣಿಗಳ ಬಗ್ಗೆ ಹೇಳಬೇಕಂದ್ರೆ ಅವ್ರಿಗೆ ಒಂದಿಷ್ಟು ಇಚ್ಛಾಶಕ್ತಿ ಇಲ್ಲ ಮತ್ತು ಕನ್ನಡದ ಬಗ್ಗೆ ಕಳಕಳಿ ಇಲ್ಲ ತಮ್ಮ ರಾಜಕಾರಣಿಗಟ್ಟ ಸೀಮಿತ ಆಗಿದ್ದಾರೆ ಮಹಾರಾಷ್ಟ್ರದ ರಾಜಕಾರಣಿಗಳನ್ನ ನೋಡಿ ತಿಳ್ಕೊಬೇಕು ಅವರು ನಾಚಿಕೆ ಆಗಬೇಕು ನಮ್ಮ ರಾಜಕಾರಣಿಗಳಿಗೆ ಮಹಾರಾಷ್ಟ್ರದ ಜನಪ್ರತಿನಿಧಿಗಳು ಬಂದು ತಾವು ಮುಂದಾಳತ್ವ ವಹಿಸಿ ಇಲ್ಲಿ ಮರಾಠಿಗರಿಗೆ ಒಂದು ಪ್ರಚೋದನೆ ನೀಡುವಂತ ಕೆಲಸ ಮಾಡ್ತಾರೆ ಆದರೆ ಕರ್ನಾಟಕದ ರಾಜಧಾನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ ಶ್ರೀಧರ್ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು ಅಕ್ಕಲಕೋಟೆ ಜತ್ ನಮಗೆ ಸೇರಿದ್ದು ಅಂತ ಅಲ್ಲಿಂದ ಶುರುವಾಗಿರುವಂಥ ಈ ಮಾತಿನ ಸಮರ ಜೊತೆಗೆ ಅಲ್ಲಿರುವಂಥ ಪುಂಡಾಟಿಕೆಯ ಸಂಘಟನೆಗಳ ಚಟುವಟಿಕೆಗಳು ಅದರ ನಂತರದಲ್ಲಿ ಭುಗಿಲೆದ್ದಿರುವಂಥ ಅಸಮಾಧಾನ ಮಹಾರಾಷ್ಟ್ರದಲ್ಲಿರುವ ಕನ್ನಡಿಗರೇ ಕರ್ನಾಟಕಕ್ಕೆ ಸೇರಿಸಿ ಅಂತ ಹೇಳ್ತಾ ಇರುವಂಥ ಈ ಹೊತ್ತಿನಲ್ಲಿ ಮುಖ್ಯಮಂತ್ರಿಗಳು ಭೇಟಿ ಕೊಡ್ತಾ ಇದ್ದಾರೆ ಯಾವೆಲ್ಲ ರೀತಿಯ ಬೆಳವಣಿಗೆಗಳನ್ನು ನಿರೀಕ್ಷಿಸಬಹುದು ಅಂತ ದಶರಥ್ ಸುಪ್ರೀಂ ಕೋರ್ಟ್ ನಲ್ಲಿ ಯಾವುದೇ ಕ್ಷಣದಲ್ಲೂ ಕೂಡ ಗಡಿ ವಿವಾದದ ಅರ್ಜಿ ವಿಚಾರಣೆಗೆ ಬರಲಿದೆ ಅಂತ ಹೇಳ್ಬೋದು ಇದು ಒಂದು ಭಾಗ ಆದ್ರೆ ಇನ್ನೊಂದ್ ಕಡೆ ಮಹಾರಾಷ್ಟ್ರ ತನ್ನ ಉದ್ದಡತನವನ್ನ ಪುಂಡಾಟವನ್ನ ಮುಂದುವರಿಸಿದೆ ಅಂತ ಹೇಳ್ಬೋದು ಯಾಕಂದ್ರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಇಬ್ಬರು ಮಹಾರಾಷ್ಟ್ರ ಗಡಿ ಸಂಬಂಧ ಸಚಿವರನ್ನಾಗಿ ನೇಮಕ ಮಾಡ್ತಾರೆ ಜೊತೆಗೆ ಆ ಒಂದು ಸಚಿವರಿಗೆ ನಾಡದ್ವೇ ಎಂಇಎಸ್ ನವರು ಹೋಗಿ ಬೆಳಗಾವಿಗೆ ಆಗಮಿಸುವಂತ ಒಂದು ಮನವಿಯನ್ನು ಕೂಡ ಮಾಡ್ತಾರೆ ಅದರಂತೆ ಈಗ ಡಿಸೆಂಬರ್ 3ನೇ ತಾರೀಕಿಗೆ ಮಹಾರಾಷ್ಟ್ರದ ಏನು ಸಚಿವರಾದ ಚಂದ್ರಕಾಂತ್ ಪಾಟೀಲ್ ಏನಿದ್ದಾರೆ ಅವರು ಬೆಳಗಾವಿಗೆ ಬರುವಂತ ಟಿಪಿ ಸಿಕ್ಸ್ ಆಗಿರ್ತಕ್ಕಂಥ ಈಗಾಗಲೇ ಒಂದು ಕರ್ನಾಟಕ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಈಗಾಗಲೇ ಒಂದು ಏನು ಪತ್ರ ಯಾವ ಟಿಪಿ ಕೂಡ ಬಂದಿರತಕ್ಕಂಥದ್ದು ಅಂದ್ರೆ 3ನೇ ತಾರೀಕು ಬೆಳಗಾವಿಲಿ ಅವರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಆಯೋಜನೆ ಮಾಡಿಕೊಂಡಿದ್ದಾರೆ ಇದು ಒಂದು ಭಾಗ ಆದ್ರೆ 2ನೇ ತಾರೀಕು ಬೆಳಗಾವಿಗೆ ಮುಖ್ಯಮಂತ್ರಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಚಾಲನೆ ನೀಡಲಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಜತ್ನಲ್ಲಿರ್ತಕ್ಕಂಥ ಏನು ಕನ್ನಡಿಗರಿದ್ದಾರೆ ಆ ಕನ್ನಡಿಗರು ಕೂಡ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ನಾವು ಕರ್ನಾಟಕಕ್ಕೆ ಸೇರ್ಪಡೆ ಆಗ್ತೇವೆ ಅನ್ನೋ ಒಂದು ಇಂಗಿತವನ್ನ ಸಿಎಂ ಅವರು ಭೇಟಿಯಾಗಿ ಒಂದು ವ್ಯಕ್ತಪಡಿಸಿದ್ದಾರೆ ಆದ್ರೆ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರಮುಖವಾಗಿ ಬೆಳಗಾವಿ ಪೊಲೀಸ್ ಕಮಿಷನರ್ ಯೋಜನೆ ಮನವಿಯನ್ನು ಕಳಿಸ್ತಾರೆ ಯಾವುದೇ ಕಾರಣಕ್ಕೂ ನಾಡದ್ರೋಹಿ ಎಂಇಎಸ್ ಸಭೆ ನಡೆಸೋದಕ್ಕೆ ಅವಕಾಶ ಮಾಡಿಕೊಡಬಾರದು ಜೊತೆಗೆ ಮಹಾರಾಷ್ಟ್ರದ ಸಚಿವರಿಗೂ ಬೆಳಗಾವಿಯಲ್ಲಿ ಕಾಲು ಇಡದಂತೆ ಕ್ರಮವನ್ನು ವಹಿಸಬೇಕು ಅವರಿಗೆ ನಿರ್ಬಂಧ ಹೇರಬೇಕು ಒಂದ್ ವೇಳೆ ಅವರೇನಾದ್ರೂ ಮಹಾರಾಷ್ಟ್ರದ ಸಚಿವರು ಬೆಳಗಾವಿಗೆ ಬಂದು ಇಲ್ಲಿಯ ಏನು
ಸಭೆ ಸಮಾರಂಭದ ಭಾಗವಹಿಸಿದ್ರೆ ಅದಕ್ಕೆ ನಾವು ಅಡ್ಡಿಪಡಿಸ್ತೇವೆ. ಜೊತೆಗೆ ಆ ಒಂದು ಸಭೆ ಸಮಾರಂಭಗಳನ್ನು ನಿಲ್ತೇವೆ ಅನ್ನೋ ಎಚ್ಚರಿಕೆಯನ್ನ ಒಂದು ಕನ್ನಡಪರ ಹೋರಾಟಗಾರರು ಕೂಡ ಇಲ್ಲಿ ಎಚ್ಚರಿಕೆ ನೀಡಿರ್ತಕ್ಕಂಥದ್ದು. ಇಲ್ಲಿ ದಶರಥ್ ಈಗ ಮಹಾರಾಷ್ಟ್ರದ ನೂತನ ಮುಖ್ಯಮಂತ್ರಿಯಾದ ಏಕನಾಥ್ ಶಿಂದೆ ನೇತೃತ್ವದ ಏನು ಉನ್ನತ ಸಮಿತಿ ಒಂದು ಸಭೆ ನಡೆಸಿ ತೀರ್ಮಾನ ತೆಗೆದುಕೊಳ್ಳುತ್ತೋ, ಆ ತೀರ್ಮಾನ ತೆಗೆದುಕೊಂಡ ಬಳಿಕ ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಹಾರಾಷ್ಟ್ರದ ಜಗ್ ಸೇರಿದಂತೆ ಬೇರೆ ಬೇರೆ ಭಾಗಗಳು ಕರ್ನಾಟಕ ಬರೋದಕ್ಕೆ ಸಿದ್ಧ ಇದ್ದಾವೆ, ಅವು ಕೂಡ ನಾವು ಪರಿಚಯ ಅನ್ನೋ ತಂಗ್ ಹೇಳಿಕೊಟ್ರು. ಅದು ಈಗ ಎರಡೂ ರಾಜ್ಯಗಳ ಮಧ್ಯೆ ಗಡಿ ಸಂಘರ್ಷಕ್ಕೆ ಈಗ ಸಾಕಷ್ಟು ಒಂದು ಚರ್ಚೆ ಗ್ರಾಸವಾಗಿದೆ ಅಂತ ಹೇಳ್ಬೋದು. ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಬಹುಪಾಲು ಇಲ್ಲಿ ಇಲ್ಲಿ ಐದು ದಶಕಗಳಲ್ಲಿ ಎಂದೂ ಕೂಡ ಒಂದು ಅಲ್ಲಿನ ಕನ್ನಡಿಗರನ್ನು ಕರ್ನಾಟಕ ಬರ್ತೇವೆ ಅನ್ನೋಂತ ಮಾತನ್ನು ಹೇಳಿದಿಲ್ಲ. ಆದ್ರೆ 50 ವರ್ಷಗಳಲ್ಲಿ ಆಗದೇ ಇರತಕ್ಕಂಥ ಅಭಿವೃದ್ಧಿ ಆಗಿರ್ಬೋದು, ರಸ್ತೆ ಅಭಿವೃದ್ಧಿ ಆಗಿರ್ಬೋದು, ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಆಗದೇ ಇರಬಹುದು, ಕನ್ನಡ ಶಾಲೆಗಳ ಮುಚ್ಚುವಂತ ಸ್ಥಿತಿ ನಿರ್ಮಾಣ ಆಗಿರ್ಬೋದು, ಜೊತೆಗೆ ಅಲ್ಲಿರ್ತಕ್ಕಂಥ ಕನ್ನಡಿಗರು ಕುಡಿಯುವ ನೀರಿನ ಸಮಸ್ಯೆ ಅನಿಸ್ತು ಅದನ್ನು ನಿವಾರಣೆ ಮಾಡದೇ ಆಗಿರ್ಬೋದು, ಇದೆಲ್ಲಾ ವಿಚಾರಗಳಿಂದ ರೋಷವಂತ ಅಲ್ಲಿ ಕನ್ನಡಿಗರು ನಾವು ಕರ್ನಾಟಕ ಬರ್ತೇವೆ ಅನ್ನೋಂತ ಮಾತನ್ನ ಜತ್ ಆಗಿರ್ಬೋದು, ಅಕ್ಕಲ್ಕೋಟ್ ಆಗಿರ್ಬೋದು, ಪಂಡ್ರಾಪುರ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಭಾಗದ ಕನ್ನಡಿಗರು ತಮ್ಮ ಹಿಂದುತ್ವವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಒಂದು ಭಾಗ ಅದೇ. ಇನ್ನೊಂದ್ ಕಡೆ ಕರ್ನಾಟಕದ ಇಬ್ಬರು ಸಚಿವರನ್ನ ಅಲ್ಲಿ ಮಹಾರಾಷ್ಟ್ರಕ್ಕೆ ಕಳಿಸ್ಕೊಡ್ಬೇಕು, ಗಡಿ ಭಾಗದ ಕನ್ನಡಿಗರನ್ನು ಭೇಟಿ ಮಾಡಬೇಕು, ಅವರ ಸಮಸ್ಯೆ ಆಲಿಸ್ಬೇಕು, ಜೊತೆಗೆ ಅಲ್ಲಿಯ ಏನು ಸ್ಥಳೀಯ ಗ್ರಾಮ ಪಂಚಾಯತ್ನಿಂದ ಅವರು ಕರ್ನಾಟಕ ಸೇರ್ಪಡೆ ಹಾಕಿ ಅನ್ನೋ ತರವನ್ನು ಮಾಡೋದಕ್ಕೆ ಮುಂದಾಗಿದ್ದರು. ಅದಕ್ಕೆ ಅವರು ಒಂದು ಉತ್ಸಾಹ ಬರಲಿದೆ, ಆ ಉತ್ಸಾಹವನ್ನ ಏನು ಕುಗ್ಗಿಸುವಂತ ಕೆಲಸ ಕರ್ನಾಟಕ ಸರ್ಕಾರದಿಂದ ಆಗಬಾರದು, ಆ ಉತ್ಸಾಹವನ್ನ ಆ ಒಂದು ಕನ್ನಡಿಗರನ್ನ ಕರ್ನಾಟಕ ಸೇರ್ಪಡೆಗೊಳ್ಳುವಂತ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು ಅನ್ನೋಂತ ಒಂದು ಆಗ್ರಹ ಒತ್ತಾಯವನ್ನು ಕನ್ನಡಪರ ಹೋರಾಟಗಾರರು ಮಾಡ್ತಾ ಇದ್ರು. ಈಗ ಮಹಾರಾಷ್ಟ್ರ ಸಚಿವರು 3ನೇ ತಾರೀಕು ಬೆಳಗಾವಿಗೆ ಬರೋದಕ್ಕೆ ಅವಕಾಶ ಮಾಡಿಕೊಡ್ತಾರ, ಒಂದ್ ವೇಳೆ ಅವಕಾಶ ಮಾಡಿಕೊಟ್ರೆ ಆಗುವಂತ ಅನಾಹುತಗಳಿಗೆ ಕರ್ನಾಟಕ ಸರ್ಕಾರ ಹೊಣೆ ಆಗುತ್ತೆ ಅನ್ನೋಂತ ಮಾತನ್ನ ಕನ್ನಡಪರ ಹೋರಾಟಗಾರರು ಕೂಡ ಎಚ್ಚರಿಕೆ ನೀಡಿರ್ತಕ್ಕಂಥದ್ದು. ಈಗ ಗಡಿಯಲ್ಲಿ ಸೂಕ್ಷ್ಮವಾದಂತಹ ವಾತಾವರಣ ನಿರ್ಮಾಣವಾಗಿದೆ, ಹೀಗಾಗಿ ಬೆಳಗಾವಿಯ ವಿವಿಧ 27 ಚೆಕ್ಪೋಸ್ಟ್ಗಳಲ್ಲಿ ಪೊಲೀಸರು ಬಿಗಿ ಭದ್ರತೆಯನ್ನು ಕೂಡ ಕೈಗೊಂಡಿದ್ದಾರೆ. ADGP ಅಲೋಕ್ ಕುಮಾರ್ ಕೂಡ ಒಂದು ಏನಂದ್ರೆ ಗಡಿ ಭಾಗ ಭೇಟಿ ನೀಡಿ ಭದ್ರತೆಯನ್ನು ಪರಿಶೀಲನೆ ಮಾಡಿರ್ತಕ್ಕಂಥದ್ದು, ಜೊತೆಗೆ ಈ ಒಂದು ಗಡಿ ಭಾಗದ ವಿಚಾರದಲ್ಲಿ ಮಹಾರಾಷ್ಟ್ರದ ನಾಯಕರು ಏನು ಅಗ್ರೆಸಿವ್ ಆಗಿ ಏನು ಹೆಜ್ಜೆಯನ್ನ ಇಡ್ತಾ ಇದ್ರು, ಆ ಹೆಜ್ಜೆಗೆ ಅಲ್ಲಿಯ ಕನ್ನಡಿಗರ ಬ್ರೇಕ್ ಹಾಕುವಂತ ಕೆಲಸ ಮಾಡಿದ್ದಾರೆ. ಈಗ ಕರ್ನಾಟಕದ ಕೇವಲ ಮುಖ್ಯಮಂತ್ರಿ ಆಗಿರ್ಬೋದು ಸಿದ್ದರಾಮಯ್ಯ ಇಬ್ಬರು ಹೊರತು ಪಡಿಸಿದ್ದಾರೆ, ಯಾರು ಕೂಡ ಈ ವಿಚಾರವಾಗಿ ಮಾತನಾಡಿಲ್ಲ. ಯಾಕಂದ್ರೆ ಸಿಎಂ ಇಬ್ರಾಹಿಂ ಕೂಡ ಇವತ್ತು ಹೇಳಿರ್ತಕ್ಕಂಥದ್ದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿವಾದ ಮುಗಿದೋದ ಅಧ್ಯಾಯ ಅನ್ನೋಂತ ಮಾತು ಹೇಳುವ ಮೂಲಕ ಮಹಾರಾಷ್ಟ್ರ ನಾಯಕರಿಗೆ ಒಂದು ತಿರುಗೇಟು ನೀಡುವಂತ ಕೆಲಸ ಮಾಡಿದ್ರೆ, ಇನ್ನೊಂದ್ ಕಡೆ ಮಹಾರಾಷ್ಟ್ರದ ನವ ನಿರ್ಮಾಣ ಸೇನೆಯ ಸಂಸ್ಥಾಪಕ ಆದಂತ ರಾಜ್ ಠಾಕ್ರೆ ಕೂಡ ಈ ವಿಚಾರವಾಗಿ ಪ್ರತಿಕ್ರಿಯೆ ಮಾಡಿದ್ದಾರೆ. ಇಷ್ಟು ದಿನ ಬಿಟ್ಟು ಈಗ ಇವಾಗ ಯಾಕೆ ಗಡಿ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ, ಇದನ್ನ ಜನರು ಅರ್ಥ ಮಾಡ್ಕೊಳ್ಬೇಕು. ಜನರ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕಾಗಿ ಗಡಿ ವಿವಾದವನ್ನ ಏನು ಇದನ್ನ ಪ್ರಸ್ತಾಪಿಸುವಂತ ಕೆಲಸವನ್ನ ಮಹಾರಾಷ್ಟ್ರದ ನಾಯಕರು ಮಾಡ್ತಾ ಇದಾರೆ ಅನ್ನೋಂತ ಮಾತನ್ನ ಮಹಾರಾಷ್ಟ್ರದ ಏನು ಪ್ರಮುಖ ರಾಜಕಾರಣಿ ಆಗಿರ್ಬೋದು ಅಲ್ಲಿ ಪ್ರಮುಖ ನೇತಾರಾದಂತ ರಾಜ್ ಠಾಕ್ರೆ ನೀಡಿದಂತ ಹೇಳಿಕೆ ಆಗಿರ್ಬೋದು. ಒಟ್ಟಿನಲ್ಲಿ ಗಡಿ ವಿವಾದ ಏನು ವಿಚಾರ ಇದೆ, ಈ ವಿಚಾರ ಸಾಕಷ್ಟು ಈಗ ಏನು ಗಡಿಯಲ್ಲಿ ಒಂದಿಷ್ಟು ಸೂಕ್ಷ್ಮವಾದಂತ ವಾತಾವರಣ ನಿರ್ಮಾಣಿಸುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಮುಂದಿನ ಯಾಕೆ 3ನೇ ತಾರೀಕುವರೆಗೆ ಅವ್ರಿಗೆ ನಿರ್ಬಂಧ ಹೇರಿದ್ರೆ ಅನೇಕ ಕನ್ನಡಪರ ಸಂಘಟನೆಗಳು ಬೆಳಗಾವಿ ಕೆಲವು ಕರೆ ಕೊಡುವಂತ ಸಾಧ್ಯತೆ ಕೂಡ ಇದೆ ದಶರಥ್. ಎಸ್, ಥ್ಯಾಂಕ್ ಯು ಶ್ರೀಧರ್.